ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿವತ್ತು ಎನ್ ಟಿ ಎಸ್ ಸಿ ಮತ್ತು ಎನ್ ಎಂ ಎಸ್ ಗೆ ಸಂಬಂಧಿಸಿದಂತಹ ಮಾತೃಕೆ ಅಕ್ಷರಗಳು ಮ್ಯಾಟ್ರಿಕ್ಸ್ ಲೆಟರ್ಸ್ ಇದರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಮಾತೃಕೆ ಅಕ್ಷರಗಳು ಮ್ಯಾಟ್ರಿಕ್ಸ್ ಲೆಟರ್ಸ್ ಅಂತಕ್ಕಂಥದ್ದನ್ನು ಅದ್ರ ಬಗ್ಗೆ ನೋಡೋಣ. ಇಲ್ಲಿ ಒಂದು ಮ್ಯಾಟ್ರಿಕ್ಸನ್ನು ಕೊಟ್ಟಿರ್ತಾರೆ, ಮಾತೃಕೆಯನ್ನು. ಅದರಲ್ಲಿ ಒಂದು ಅಕ್ಷರವನ್ನು ಕೊಟ್ಟಿರೋದಿಲ್ಲ, ಆ ಒಂದು ಅಕ್ಷರ ಯಾವುದು ಅನ್ನೋದನ್ನು ನಾವು ಗುರುತಿಸ್ಬೇಕು. ಸೊ ಇದಕ್ಕೂ ಸಹ ನಮಗೆ ಈ ಎ ಬಿ ಸಿ ಡಿ ಅಕ್ಷರಗಳೆಲ್ಲವೂ ಸಹ ಬೇಕಾಗೇ ಆಗ್ತದೆ. ಹಾಗಾಗಿ ನೀವೇನು ಮಾಡಿರಿ, ಪರೀಕ್ಷೆಗೆ ಹೋದಾಗ ಫಸ್ಟ್ ಈ ಎ ಬಿ ಸಿ ಡಿನ ಒಂದು ಕಡೆ ಎಲ್ಲಾದರೂ ನಿಮಗೆ ಕೊಟ್ಟಿರ್ತಕ್ಕಂತಹ ಕ್ವಶನ್ ಪೇಪರ್ಲಿ ಲಾಸ್ಟಲ್ಲಿ ಖಾಲಿ ಜಾಗ ಇರ್ತದೋ ಎಲ್ಲೋ ಇರ್ತದೆ ಅಲ್ಲಿ ಇವುಗಳನ್ನು ಬರ್ಕೊಂಬಿಟ್ಟು 1 ರಿಂದ 26 ವರೆಗೆ ಒಂದು ಕಡೆ ನಂಬರ್ ಕೊಟ್ಕೋಬೇಕು. ಝಡ್ ಇಂದ ಮತ್ತೆ 1 ರಿಂದ A ವರೆಗೆ 26 ವರೆಗೆ ಎರಡು ಕಡೆ ನಂಬರ್ನ ಕೊಟ್ಕೊಂಬಿಟ್ರೆ ಬಹಳ ಈಸಿ ಆಗ್ತದೆ. ಈ ಒಂದು ಎ ಬಿ ಸಿ ಡಿ ಬರ್ಕೊಳೋದ್ರಿಂದ ಸುಮಾರು ಒಂದು 3-4-5 ಕ್ವಶನ್ಗಳಿಗೆ ನೀವು ಉತ್ತರವನ್ನು ಬರೀಲಿಕ್ಕೆ ಬಹಳ ಸುಲಭ ಆಗ್ತದೆ. ಹಾಗಾಗಿ ಇದು ಇರಲೇಬೇಕು. ಈಗ ಇದರ ಆಧಾರದ ಮೇಲೆ ನಾವು ಈ ಕ್ವಶನ್ ಕೂಡ ಬಿಡಿಸ್ಬೋದು. ಈಗ ಇಲ್ಲಿ ಒಂದು ನಾವಿಲ್ಲಿ ರೋ ಅಥವಾ ಕಾಲಮ್, ಇಲ್ಲಿ ನಾವು ಅಡ್ಡಪಟ್ಟಿ ಇರ್ತದೆ ಅಥವಾ ಉದ್ದ ಒಂದು ಇದರಲ್ಲಿ ಇರ್ತದೆ. ಸೊ ಇವೆರಡರಲ್ಲಿ ಯಾವುದಕ್ಕೆ ನಮಗೆ ಆ ಒಂದು ಸಂಬಂಧಗಳಿದ್ದಾವೆ ಅಕ್ಷರಗಳಿಗೆ, ಅದನ್ನು ನಾವೇನು ಮಾಡಬೇಕು ನೋಡಬೇಕಾಗ್ತದೆ. ಸೊ ಹಾಗಾಗಿ ಇದನ್ನು ಈಗ ನಾವು ನೋಡ್ತಾ ಹೋಗೋಣ. ಇಲ್ಲಿ ಜಿ ಎಂ ಎಸ್ ಇದೆ, ಐ ಒ ಯು ಇದೆ. ಈಗೀಗ ತಗೊಳೋದಕ್ಕಿಂತ ನಾವಿಲ್ಲಿ ರೋಗಳನ್ನು ತಗೊಂಡ್ರೆ ಜಿ ಆದಮೇಲೆ ಐ ಬಂದಿದೆ. ಇಲ್ಲಿ ಜಿಗೆ ಮತ್ತು ಐಗೆ ಒಂದು ಗ್ಯಾಪ್ ಇದೆ, ಜಿ ಮತ್ತು ಐ ನಡುವೆ ಒಂದು ಗ್ಯಾಪ್ ಇದೆ. ಐ ಜೆ ಕೆ ಆದಮೇಲೆ ಎಲ್ ಬಂದಿದೆ, ಐ ಆದಮೇಲೆ ಇಲ್ಲಿ ಜೆ ಕೆ, ಇಲ್ಲಿ ಎರಡು ಗ್ಯಾಪ್ ಇದೆ. ಇವೆರಡು ನಡುವೆ ಜಿ ಮತ್ತು ಐ ನಡುವೆ ಒಂದು ಗ್ಯಾಪು, ಐ ಮತ್ತು ಎಲ್ನ ನಡುವೆ ಎರಡು ಗ್ಯಾಪ್ ಇದೆ. ನೆಕ್ಸ್ಟ್ ಸೀರೀಸಲ್ಲಿ ನೋಡೋಣ, ನೆಕ್ಸ್ಟ್ ಲೈನಲ್ಲಿ ಎಂ ಎನ್ ಒ, ಎಂ ಆದಮೇಲೆ ಎನ್ ಮ ಒ, ಇಲ್ಲಿ ಸಹ ಒಂದು ಗ್ಯಾಪ್ ಇದೆ. ನೆಕ್ಸ್ಟ್ ಓ ಆರ್ ಇದೆ, ಓ ಮತ್ತು ಆರ್, ಇಲ್ಲಿ ಪಿ ಕ್ಯೂ ಅಂತಕ್ಕಂಥದ್ದು ಎರಡು ಗ್ಯಾಪ್ ಇದೆ. ಸೊ ಹಾಗಾಗಿ ಇಲ್ಲಿ ಎರಡೂ ಸಹ ಸರಿ ಬಂತು. ಮೂರನೇದನ್ನು ಅದೇ ಥರ ನೋಡಬೇಕು, ಎಸ್ ಆದಮೇಲೆ ಟಿ ಒಂದು ಗ್ಯಾಪ್ ಇದೆ, ಯು ಬರುತ್ತೆ. ಯು ಆದಮೇಲೆ ಎರಡು ಅಕ್ಷರ ಬಿಟ್ಟು ಮೂರನೇ ಅಕ್ಷರವನ್ನು ನಾವು ತಗೋಬೇಕು. ಯು ಆದಮೇಲೆ ಎರಡು ಅಕ್ಷರ ಬಿಡಬೇಕು, ವಿ ಡಬ್ಲ್ಯೂ ಎರಡು ಅಕ್ಷರವನ್ನು ಬಿಟ್ಟರೆ ನೆಕ್ಸ್ಟ್ ನಮಗೆ ಬರ್ತಕ್ಕಂತಹ ಅಕ್ಷರ ಯಾವುದಪ್ಪ ಇಲ್ಲಿ ಅಂತಂದರೆ ಎಕ್ಸ್ ಅಂತಕ್ಕಂಥದ್ದು ನಮಗೆ ಅಕ್ಷರ ಬರ್ತದೆ. ಸೊ ಹಾಗಾಗಿ ಈ ಒಂದು ಮ್ಯಾಟ್ರಿಕ್ಸಲ್ಲಿ, ಈ ಮಾತೃಕೆಯಲ್ಲಿ ನಮಗೆ ಸರಿಯಾದ ಉತ್ತರ ಎಕ್ಸ್ ಆಪ್ಷನ್ 2 ಅಂತಕ್ಕಂಥದ್ದು ಆಗಿದೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಇದರಲ್ಲಿ ಎಂ ಎಲ್ ಐ, ಎಂ ಇದೆ ಎಲ್ ಇದೆ ಐ, ಉಲ್ಟಾ ಬಂದಿದೆ ಅಕ್ಷರ ಈ ಕಡೆಯಿಂದ ಹೋದರೆ. ಅದೇ ರೀತಿ ಎನ್ ಎಂ ಜೆ, ಎನ್ ಎಂ ಜೆ, ಇದು ಸಹ ಈ ಥರ ಉಲ್ಟಾ ಬಂದಿದೆ. ಈಗ ಎಂ ಆದಮೇಲೆ ನೋಡ್ರಿ, ಎಂ ಆದ ತಕ್ಷಣ ಎಲ್ ಇದೆ, ಏನು ಗ್ಯಾಪ್ ಇಲ್ಲ ಇಲ್ಲಿ, ಇವೆರಡರ ನಡುವೆ ಯಾವುದು ಗ್ಯಾಪ್ ಇಲ್ಲ. ನೆಕ್ಸ್ಟ್ ಎಲ್ ಆದಮೇಲೆ ಐ ತನಕ, ಎಲ್ ಆದಮೇಲೆ ಕೆ ಜೆ ಐ, ಹಾಗಾಗಿ ಎರಡು ಗ್ಯಾಪ್ ಬಿಟ್ಟು ಇದರ ನಡುವೆ 0 ಗ್ಯಾಪು, ಇದರ ನಡುವೆ ಎರಡು ಗ್ಯಾಪ್ ಇದೆ. ಇಲ್ಲಿ ಎನ್ ಎಂ ನೋಡೋಣ, ಎನ್ ಆದ ತಕ್ಷಣ ಎಂ ಬರ್ತದೆ, ಇಲ್ಲಿ ಏನು ಗ್ಯಾಪ್ ಇಲ್ಲ, 0 ಗ್ಯಾಪು. ಎಂ ಆದಮೇಲೆ ಜೆ, ಎಂ ಆದಮೇಲೆ ಎಲ್ ಕೆ ಎರಡು ಗ್ಯಾಪ್ ಕೊಟ್ಬಿಟ್ಟು ಜೆ, ಇಲ್ಲೂ ಸಹ ಎರಡು ಗ್ಯಾಪ್ ಇದೆ. ಹಾಗಾಗಿ ಹೀಗೀಗೆ ನಾವು ನೋಡೋಣ. ಓ ಆದಮೇಲೆ ಇಲ್ಲಿ ಎನ್ಗೆ ನೆಕ್ಸ್ಟ್ ಅಕ್ಷರನೇ ಎಲ್, 0 ಗ್ಯಾಪು. ಎನ್ ಆದಮೇಲೆ ಇಲ್ಲಿ ನಿಮಗೆ ಎರಡು ಅಕ್ಷರ ಗ್ಯಾಪ್ ಬರಬೇಕು, ಎಂ ಎಲ್, ಇಲ್ಲಿ ನಿಮಗೆ ಕೆ ಬರ್ತದೆ ಎರಡು ಗ್ಯಾಪನ್ನು ಕೊಟ್ಟರೆ. ಈ ಥರನೂ ಚೆಕ್ ಮಾಡ್ಬೋದು. ನಾವು ಹಿಂಗೆ ಚೆಕ್ ಮಾಡಿದ್ರೆ ನೋಡ್ರಿ, ಈಸಿಯಾಗಿ ಬರ್ತದೆ. ಇನ್ನು ಎಂ ಎನ್ ಒ, ಎಲ್ ಎಂ ಎನ್, ಐ ಜೆ ಕೆ, ಈಸಿಯಾಗಿ ಕೆ ಸಿಗ್ತದೆ. ಹಾಗಾಗಿ ಎರಡು ರೀತಿಯಲ್ಲೂ ಎರಡರಲ್ಲಿ ಯಾವುದು ನಿಮಗೆ ಸುಲಭವಾಗಿ ಬರ್ತದೋ ಅದನ್ನು ಚೆಕ್ ಮಾಡ್ಬೋದು. ಹಾಗಾಗಿ ಇಲ್ಲಿ ನಮಗೆ ಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಈಗ ಮೂರನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಜೆ ಇದೆ, ಇಲ್ಲಿ ಒ ಬಿ, ಹಿಂಗೆ ಉದ್ದ ಸಾಲು ಕಂಬ ಸಾಲಿಗೆ ಬರೋದಿಲ್ಲ ಕಾಲಮ್ಗೆ. ಈಗೀಗ ನೋಡಿದರೆ ಜೆ 16 L, ಜೆ 16 L ಇದೆ. ಸೊ ಸೀರಿಯಲಲ್ಲಿ ನೋಡ್ರಿ, ಜೆ ಇದೆ ಆಮೇಲೆ ಎಲ್ ಇದೆ, ಇಲ್ಲಿ ನಡುವೆ 16 ಇದೆ. ಅಂದರೆ ಲೆಟರ್ಸನ್ನು ನಾವು ನಂಬರ್ ಈ ಕಡೆಯಿಂದ ಕೊಟ್ಕೊಂಬಂದಿರೋದ್ರಲ್ಲಿ 16 ಅಂತಕ್ಕಂಥದ್ದನ್ನು ಮಧ್ಯ ನಂಬರ್ ಜೆ ಮತ್ತು ಎಲ್ನ ನಡುವೆ ಇರ್ತಕ್ಕಂಥದ್ದು, ಕೆನ ನಂಬರು 16 ಇದೆ. ಹಾಗಾಗಿ ಇದು ಕೆನ ನಂಬರ್ ಇದು 16 ಅಂತಕ್ಕಂಥದ್ದು ಈ ಕಡೆಯಿಂದ ಕೊಟ್ಟಿರೋದ್ರಲ್ಲಿ. ಅದೇ ರೀತಿ ಓ ಕ್ಯೂ ಇದೆ, ಓ ಮತ್ತು ಕ್ಯೂ ಇದೆ, ಅದರ ನಡುವೆ ಪಿನ ನಂಬರ್ 11, ಹಾಗಾಗಿ ಇದು ಪಿನ ನಂಬರ್ ಆಗಿರ್ತಕ್ಕಂಥದ್ದು.
ಸೊ ನೆಕ್ಸ್ಟ್ ಬಿ ಮತ್ತೆ ಡಿ ಅನ್ನ ಕೊಟ್ಟಿದ್ದಾರೆ. ಬಿ ಮತ್ತೆ ಡಿ ಈ ನಡುವಿನ ಅಕ್ಷರದ ಈ ಕಡೆಯಿಂದ ಕೊಟ್ಟಿರೋ ಸೀರಿಯಲ್ ನಂಬರ್ ತಗೋಬೇಕು. ಇದು ಮೂರು ತಗೊಂಡಂಗಿಲ್ಲ, ಹಾಗಾಗಿ 24 ಅಂತಕ್ಕಂಥದ್ದು ಇಲ್ಲಿ ನಮಗೆ ಉತ್ತರ ಬರ್ತದೆ. 24 ಬರ್ತದೆ. ಬಿ ಮತ್ತು ಡಿ ನ ನಡುವೆ ಆ ಕಡೆಯಿಂದ ಕೊಟ್ಕೊಂಬಂದಿರೋ ನಂಬರ್ನ ಹುಡುಕ್ಬೇಕು. ಹಾಗಾಗಿ 24 ಅಂತಕ್ಕಂಥದ್ದು ಉತ್ತರ ಆಗಿದೆ, 24. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಏನಪ್ಪ ಅಂತಂದ್ರೆ, ಈ ಕಡೆಯಿಂದನೂ ಸಹ ನಂಬರ್ನ ಕೊಟ್ಕೊಂಡಿರ್ಬೇಕು. ಝಡ್ ಅನ್ನ 1 2 3 ಇಂದ ಇಟ್ಕೊಂಡು ಹೇಗೆ 26 ಬರ್ಕೊಂಡಿರ್ಬೇಕು. ಆವಾಗ ನಮಗೆ ಈ ಸುಲಭವಾಗಿ ಈ ನಂಬರ್ಗಳು ನಮಗೆ ಸಿಗ್ತವೆ. ಅದಕ್ಕೆ ನೀವು ಹೋದ ತಕ್ಷಣ ಅದನ್ನ ಬರೆದಿಟ್ಕೋಬೇಕು. ಈಗ 4ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಎಚ್ ಕೊಟ್ಟಿದ್ದಾರೆ, 8 19 ಕೊಟ್ಟಿದ್ದಾರೆ, ಎಲ್ ಕೊಟ್ಟಿದ್ದಾರೆ 12 15, ಎಚ್ 8 19, ಎಲ್ 12 15 ಇದೆ ನಂಬರ್ಸು. ಇಲ್ಲೊಂದು ನಂಬರ್ ಬರಬೇಕು. ಯಾವ ನಂಬರ್ ಬರಬೇಕು ಅಂದರೆ ಈ ಟೇಬಲ್ ಅನ್ನು ನೋಡೋಣ. ಎಚ್ಗೆ ಏನು ಕೊಟ್ಟಿದ್ದಾರೆ, ಎಚ್ ಅಂದರೆ 8 ಮತ್ತು 19, ಎಚ್ ಈ ಕಡೆಯಿಂದ 8ನೇ ಅಕ್ಷರ, ಈ ಕಡೆಯಿಂದ 19ನೇ ಅಕ್ಷರ, ಅದನ್ನು ಕೊಟ್ಟಿದ್ದಾರೆ. ಈ ಕಡೆಯಿಂದ ತೊಗೊಂಡೋದ್ರೆ ಇದು 8ನೇ ಅಕ್ಷರ, ಆ ಕಡೆಯಿಂದ ತೊಗೊಂಡ್ರೆ 19ನೇ ಅಕ್ಷರ. ಎಲ್ ನೋಡ್ರಿ, ಎಲ್ ಅಂತಕ್ಕಂಥದ್ದು ಈ ಕಡೆಯಿಂದ ಬರೆದ್ರೆ 12ನೇ ಅಕ್ಷರ, 12th 1, ಆ್ಯಂಡ್ ಈ ಕಡೆಯಿಂದ ಬರೆದ್ರೆ 15th 1 ಇದೆ ಇಲ್ಲಿ ಎಲ್ ಅಂತಕ್ಕಂಥದ್ದು. ಹಾಗಾಗಿ 12 15 ನಂಬರ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಆರ್ ಲೆಟರ್ನ ಕೊಟ್ಟಿದ್ದಾರೆ. ಆರ್ ಅಕ್ಷರವನ್ನು ನೋಡ್ರಿ, ಆರ್ ಅನ್ನೋದು ಈ ಕಡೆಯಿಂದ ಬರೆದ್ರೆ 9ನೇ ಅಕ್ಷರ ಇದೆ ಇಲ್ಲಿ. ಸೊ ನಾವು ಈ ಕಡೆ ಸ್ಟ್ರೈಟ್ ಉಲ್ಟಾ ಬರ್ತ್ಕೊಂಬಂದಾಗ ಎಷ್ಟಿದೆ, 9ನೇ ಅಕ್ಷರಕ್ಕೆ 18 ಇದೆ. ಹಾಗಾಗಿ ಇಲ್ಲಿ 18 ಅಂತಕ್ಕಂಥದ್ದು ನಮಗೆ ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಆಗಿದೆ. ಸೊ ನಾವು ಆರ್ ಲೆಟರ್ ಅಂತಕ್ಕಂಥದ್ದು 18 ಇದೆ. ಸೊ ಈ ರೀತಿ ಇಲ್ಲಿ ಎರಡೂ ಕಡೆಯಿಂದ ನಂಬರ್ಸ್ ಅನ್ನ ಕೊಟ್ಕೊಂಡ್ರೆ ಬಹಳ ಈಸಿ. ನೆಕ್ಸ್ಟ್ 5ನೇ ಲೆಕ್ಕವನ್ನು, 5th 1 ನೋಡೋಣ. ಇಲ್ಲಿ FF ಸೇಮ್ ಲೆಟರ್ ಕೊಟ್ಟಿದ್ದಾರೆ. ಇಲ್ಲಿ 36 ಕೊಟ್ಟಿದ್ದಾರೆ, ಝಡ್ ಎ ಕೊಟ್ಟಿದ್ದಾರೆ, ಕ್ವಶನ್ ಮಾರ್ಕ್ ಇದೆ, ಎಚ್ ಬಿ ಕೊಟ್ಟಿದ್ದಾರೆ, 16 ಇದೆ. ಸೊ ಏನು ರಿಲೇಷನ್ಶಿಪ್ ಇದೆ ನೋಡೋಣ. ಎಫ್ ಮತ್ತೆ ಎಫ್ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಿದ್ರೆ ಎಫ್ ಅಂತಕ್ಕಂಥದ್ದು 6ನೇ ಲೆಟ್ರು, ಇಲ್ಲಿ 21ಗೆ ಏನು ರಿಲೇಷನ್ ಇಲ್ಲ. ಈ ಎಫ್ ನ 6ನೇ ಲೆಟ್ರ್ ಇಲ್ಲೂ ಯಾರು ಇಲ್ಲೂ 6 ಇದೆ ನೋಡ್ರಿ. ಎಫ್ ಅಂತಕ್ಕಂಥದ್ದು ಇದು 6 ಇದು 6, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಗುಣಿಸಿದ್ರೆ ನಮಗೆ 36 ಬರ್ತಾ ಇದೆ. ಹಾಗಾಗಿ ಎಚ್ ಬಿ ಚೆಕ್ ಮಾಡೋಣ. ಎಚ್ ಅಂತಕ್ಕಂಥದ್ದು 8ನೇ ಲೆಟ್ರು, ಇಂಟು ತಗೊಂಡ್ರೆ ಬಿ ಅಂತಕ್ಕಂಥದ್ದು 2ನೇ ಲೆಟ್ರು. ಸೊ 8 2 16 ಬಂತು. ಹಾಗಾಗಿ ಈಗ ಝಡ್ ಎ ನೋಡೋಣ. ಝಡ್ ಅಂತಕ್ಕಂಥದ್ದು 26 ಲೆಟರ್, 26ನೇ ಲೆಟ್ರು, ಇಂಟು ಎ ಅನ್ನೋದು 1ನೇ ಲೆಟರ್ ಆಗಿದೆ. ಹಾಗಾಗಿ ಉತ್ತರ ಇಲ್ಲಿ ನಮಗೆ 26 26 ಬರಬೇಕು. 26 1 26 26 ಆಕ್ಚುಲಿ ಇಲ್ಲಿ 36 16 ಸ್ಕ್ವಯರ್ ನಂಬರ್ಸು, ಇವು ವರ್ಗ ಸಂಖ್ಯೆಗಳು ಅಂತ ಅಂದ್ಬಿಟ್ಟು ಇಲ್ಲಿ ಯಾವುದೋ ವರ್ಗ ಸಂಖ್ಯೆ ಬರುತ್ತೆ ಅಂತ ನೋಡಿದ್ರೆ ನಮಗೆ ವರ್ಗ ಸಂಖ್ಯೆ ಬರ್ತಾ ಇಲ್ಲ. ಹಾಗಾಗಿ ನಮಗೆ ಇಲ್ಲಿ ಉತ್ತರ ಬರಬೇಕಾಗಿರೋದು 26. ಸೊ ಈಗ 6ನೇ ಕ್ವಶನ್ ಅನ್ನು ನೋಡೋಣ. ಇಲ್ಲಿ ಐ ಸಿ ಕೊಟ್ಟಿದ್ದಾರೆ, ಇಲ್ಲಿ ಲೆಟರ್ 3 ಬಂದಿದೆ, ಎಚ್ ಬಿಗೆ 4 ಇದೆ, ವೈ ಕ್ವಶನ್ ಮಾರ್ಕ್ ಇದೆ, ಇಲ್ಲಿ 5 ಕೊಟ್ಟಿದ್ದಾರೆ. ಹೀಗೆ ಕಾಲಮ್ಮಲ್ಲಿ ಏನೋ ಇದಿಲ್ಲ. ಈಗ ನೋಡೋಣ ನಂಬರ್ಸ್ ಅನ್ನ ನೋಡೋಣ. ಐ ಅಂದ್ರೆ ಎಷ್ಟಿದೆ, ಐ ಅಂದ್ರೆ ಇಲ್ಲಿ 9 ಇದೆ, ಸಿ ಅಂದ್ರೆ ಎಷ್ಟಿದೆ 3 ಇದೆ. ಸೊ 3 9 3 ಏನ್ ಮಾಡಿದ್ರೆ ಇಲ್ಲಿ 3 ಬರುತ್ತೆ ಅಂತಂದ್ರೆ ಡಿವೈಡ್ ಮಾಡಬೇಕು, ಭಾಗಾಕಾರ ಮಾಡಬೇಕು. 9ನ 3 ಭಾಗಿಸಿದ್ರೆ 3 ಬರ್ತದೆ. ಸೊ ನೆಕ್ಸ್ಟ್ ನೋಡೋಣ, ಎಚ್ ಅಂದ್ರೆ 8 ಇದೆ ಇಲ್ಲಿ, 8 ಇಲ್ಲಿ ಡಿವೈಡೆಡ್ ಬೈ ಹಾಕೊಂಡ್ರೆ ಬಿ ಏನಿದೆ ಇಲ್ಲಿ, ಬಿ 2 ಇದೆ. ಸೊ ಬಿ 2 ಇದೆ, 2 ರಿಂದ 8 ಭಾಗಾಕಾರ ಮಾಡಿದ್ರೆ 4 ಬಂತು. ಹಾಗಾಗಿ ಇಲ್ಲಿ ನಮಗೆ ಆನ್ಸರು ಕರೆಕ್ಟ್ ಆಗಿ ಬಂತು. ನೆಕ್ಸ್ಟ್ ವೈ ಅಂತಂದ್ರೆ, ವೈ ಅಂದ್ರೆ ಎಷ್ಟಿದೆ ಇಲ್ಲಿ, 25 ಇದೆ. ವೈ ಅಂದ್ರೆ 25 ಡಿವೈಡೆಡ್ ಬೈ ಇಲ್ಲಿ ಯಾವ ನಂಬರ್ ಹಾಕಿದ್ರೆ ಉತ್ತರ ನಮಗೆ 5 ಬರುತ್ತೆ. ಅಂದ್ರೆ ಇಲ್ಲಿ 5 ಬರಬೇಕು ಅಂತಂದ್ರೆ 25ನ ನಾವು 5ರಿಂದ ಡಿವೈಡ್ ಮಾಡಬೇಕು. ಸೊ ದೇರ್ಫೋರ್ 5 ಅಂತಕ್ಕಂಥದ್ದು ಇಲ್ಲಿ ನಮಗೆ 5 ಇಲ್ಲಿ 5 ಬರಬೇಕು. ಇಲ್ಲಿ 5ನೇ ಲೆಟ್ರ್ ಬೇಕು ನಮಗೆ. 5ನೇ ಲೆಟ್ರ್ ಯಾವುದಾಗಿದೆ, ಇ ಅಂತಕ್ಕಂಥದ್ದಾಗಿದೆ. ಹಾಗಾಗಿ ಇ ಅಂತಕ್ಕಂಥದ್ದು ನಮಗೆ ಸರಿಯಾದ ಉತ್ತರ ಆಗಿದೆ. ಸೊ ಆಪ್ಷನ್ 2 ಇ ಅಂತಕ್ಕಂಥದ್ದು ಆನ್ಸರ್. ಸೊ ಈಗ 7ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಎ ಎಂ ಟಿ ಇದೆ, ಸಿ ಒ ವಿ ಇದೆ, ಇ ಕ್ಯೂ ಕ್ವಶನ್ ಮಾರ್ಕ್ ಇದೆ. ಸೊ ಈಗೀಗೆ ಭಾಳ ಡಿಫ್ರೆನ್ಸ್ ಇರೋಂಗೆ ಕಾಣ್ತದೆ. ಸೊ ನಾವೀಗ ಕಾಲಮ್ ವೈಸ್ ನೋಡೋಣ. ಇದನ್ನು
कॉलम वाइज नोड़ा कंब साल नोड़ा ऐन बरबू ए आदमे बी आदमे सी वन गैप सी आदमे डी इगे वो गैप एम आदमे एन ओगे वो गैप ओ आदमे पी गैप क्यू इत वन गैप इत सो इवेर नदे गैप इवेर नदे गैप नावि कॉलम नोड़ कंब साल ए बी सी एम एन ओ पी क्यू आयतु इल्लू सह वन गैप इदे टी आदमे यु वि वि आदमे वो गैप बरबू डब्ल्यू आदमे नेक्स्ट इल्ली एक्स अंत अक्षर बरतदे नमें उत्तर आप्शन फोर अंत आंसर आगे एक्स इज द आंसर इलू सल अड्ड सा कंब सालू को रो दलबू अथवा अली कॉलमलो रो अथवा कॉलम एरू चेक ये नम्बर आंसर सर बरतो अदान गुर्तम सोटने प्रश्ने नोड़ इी क्यू आर एस पी क्यू आर एस एर गैप इली एन ओ पी क्यू इू सह एर गैप डी एफ जी इवेरकू एर गैप इंदे एस आदमे एन नोड़े एस आदमे एन अंतु हिंदक बंदे नालाक गैप हिंदक बंद क्यू आदमे जी आदमे मत बी वन टू थ्री फोर हिंदे नालाक गैप अदे क्यूगिंत हिंदे नालाक गैप कोट्रे वो एर नालाक कोट्रे एल बरबी एल बरतक साध्यते हैं चेकबू वो अथवा इन आदमे वो गैप पी एन आदमे नावि बरबू एन इगे बंद वो गैप एन ओ पी इले पी क्यू आर एस पी आदमे क्यू आर एर गैप नेक्स्ट बी इंदा सी गे वो गैप बी सी डी आमेले ई एफ जी एर गैप ಇದರನ್ನು ಸಹ ನಾವು ಚೆಕ್ ಮಾಡಬೇಕು ಹಾಗಾದ್ರೆ n ಒಂದು ಗ್ಯಾಪ್ ಬಿಟ್ಟು ಬರ್ತಕ್ಕಂತ ಅಕ್ಷರ ಯಾವುದು ಬರ್ತದೆ n ಅದರ ಹಿಂದಿನ ಒಂದು ಗ್ಯಾಪ್ ಬಿಟ್ಟು ಬರ್ತಕ್ಕಂತ ಅಕ್ಷರ ಯಾವುದು ಬರಬಹುದು l ಬರ್ತದೆ l ಒಂದು ಗ್ಯಾಪ್ ಬಿಟ್ಟು n m n o n ಆದಮೇಲೆ o p q ಬರ್ತದೆ ಸೊ ಈ ತರ ಕೂಡ ಚೆಕ್ ಮಾಡಬಹುದು ಎರಡು ರೀತಿಯಲ್ಲಿ ಚೆಕ್ ಮಾಡಿದ್ರು ನಮಗೆ ಉತ್ತರ l ಅಂತಕಂತದ್ದು ಸರಿಯಾದ ಉತ್ತರ ಆಗಿದೆ ಸೊ ದ ಆನ್ಸರ್ ಇಸ್ l ಇಲ್ಲಿ ಎರಡು ತರ ಚೆಕ್ ಮಾಡಿದ್ವಿ ಇದನ್ನ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಇಲ್ಲಿ p ಮತ್ತೆ s ನಡುವೆ ಎರಡು ಗ್ಯಾಪ್ ಇತ್ತು s ಇಂದ n ಗೆ ಬಂದ್ರೆ s ಇಂದ n ಗೆ ಹಿಂದಕ್ಕೆ ಬಂದ್ರೆ ನಾಲ್ಕು ಅಕ್ಷರ ಗ್ಯಾಪ್ ಬಂತು ಆ ತರನೂ ಬರ್ತದೆ g d ಇಂದ g ಗೆ ಎರಡು ಗ್ಯಾಪ್ ಇತ್ತು g ಇಂದ b ಗೆ ವಾಪಸ್ ಹಿಂದಕ್ಕೆ ಬರಬೇಕು g ಇಂದ b ಗೆ ಹಿಂದಕ್ಕೆ ಬಂದ್ರೆ ನಾಲ್ಕು ಅಕ್ಷರ ಗ್ಯಾಪ್ ಬರ್ತದೆ ಇಲ್ಲಿ ನಡುವೆ ಅದೇ ರೀತಿ ಇಲ್ಲೂ ಸಹ n ಇಂದ q ಗೆ ಎರಡು ಗ್ಯಾಪ್ ಆಯ್ತು क्यू इंद हिंदे बंद एल एस्ट गैप आगे नालाक अक्षर बिड़ो इलाक अक्षर बिट नेक्स्ट अक्षर ये एल आर कूड़ा चेकबूल यी अक्षर बरते बर यहाँ को सह नमें चेक गु चेकू ए बी सी डी अक्षर पट्टी नमें इतने सो इन मुडियो नोड़े नम चल सब्सक्रईबी धन्यवाद।